ಇಳಕಲ್ ನಗರದ ಜೀವೇಶ್ವರ ಮಂಗಲ ಭವನದಲ್ಲಿಂದು ಆಧ್ಯಾತ್ಮ ಮಂಡಳಿಯ ಡಾಕ್ಟರ್ ಸುಭಾಸ್ ಕಾಕಂಡಕಿ ಕಣ್ಣಿನ ಆಸ್ಪತ್ರೆ ಹಾಗೂ ಆಧ್ಯಾತ್ಮ ಮಂಡಳಿಯ ವತಿಯಿಂದ ಗೀತ ಜಯಂತಿ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆಎಂ ಕಾಕಂಡಿಯವರ ಸ್ಮರಣಾರ್ಥವಾಗಿ ಡಾಕ್ಟರ್ ಸುಭಾಸ್ ಕಾಕಂಡಿಯವರು ಬರೆದ ಭಗವದ್ಗೀತಾ ಸಾರಾಂಶ ಕಿರುಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡಲಾಯಿತು. ಬಳಿಕ ಮಾತನಾಡಿದ ಗುರು ಮಹಾಂತ ಶ್ರೀಗಳು, ಯಾವುದೇ ಉತ್ತಮ ಕೆಲಸ ಮಾಡಿರಿ, ಇನ್ನೊಬ್ಬರಿಗೆ ಉಪಕಾರ ಮಾಡುವ ಸಂದರ್ಭದಲ್ಲಿ ಫಲಾಪೇಕ್ಷೆ ನಿರೀಕ್ಷೆ ಮಾಡದೆ ಇರುವುದು ಪುಣ್ಯದ ಕೆಲಸ ಅಂತ ಹೇಳಿದರು. ಎಲ್ಲ ಧರ್ಮದ ತಿರುಳು ಒಂದೇ ಆಗಿದೆ, ಅದರಲ್ಲಿರುವಂತಹ ತತ್ವಾದರ್ಶಗಳನ್ನ ಜನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಲಿ, ಭಗವದ್ಗೀತಾ ಸಾರಾಂಶ ಪ್ರತಿಯೊಬ್ಬರ ಹೃದಯವನ್ನ ತಲುಪಲಿ, ಎಷ್ಟೇ ಕಷ್ಟ ಬಂದರೂ ಸಾಧಿಸಿ ತೋರಿಸುವಂತಹ ಛಲ ಪ್ರತಿಯೊಬ್ಬರಲ್ಲೂ ಬರಬೇಕು. ಜೊತೆಗೆ ಭಗವದ್ಗೀತೆ, ಬೈಬಲ್, ಕುರಾನ್ ಮನುಷ್ಯನ ನಡವಳಿಕೆ ಕುರಿತು ಹೇಳುತ್ತವೆ. ಗ್ರಂಥಗಳಿಗೆ ಮನಸ್ಸನ್ನ ತಿದ್ದುವ ಶಕ್ತಿ ಇರುತ್ತೆ ಅಂತ ತಿಳಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಅದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಆರ್ ಪಾಟೀಲ್, ಉಸ್ಮಾನ್ ಗಣಿ, ಅಮರೇಗೌಡ ಪಾಟೀಲ್, ಡಾಕ್ಟರ್ ಎಂಪಿ ನಾಡಗೌಡ, ಡಾಕ್ಟರ್ ಜಗದೀಶ್ ಭೈರಗೊಂಡವರ್, ನಾರಾಯಣ ವನಕಿ, ಅರುಣ್ ಬಿಜ್ಜಲ್, ಡಾಕ್ಟರ್ ಶಂಭು ಬಳಿಗಾರ್, ಟಿಎಚ್ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ್, ರನ್ ಟಿವಿ, ಇಳಕಲ್. ಶ್ರೀ ಮಾದರ ಚೆನ್ನಯ್ಯ ಶ್ರೀ ಸಂಗೀತ ಸಾಂಸ್ಕೃತಿಕ ಜಾನಪದ ಕಲಾವಿದರ ಸಂಘ ಮುಧೋಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆಯವರ ಸಹಯೋಗದೊಂದಿಗೆ ಶ್ರೀ ಮಾದರ ಚೆನ್ನಯ್ಯನವರ 970ನೇ ಜಯಂತ್ಯೋತ್ಸವದ ಅಂಗವಾಗಿ ಸಂಗೀತ ಜಾನಪದ ಕಲಾವೈಭವ ಮಂಗಳವಾರ ದಿನಾಂಕ 29/12/2021 ಬೆಳಗ್ಗೆ 10 ಗಂಟೆಗೆ, ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಮುಗಳಖೋಡ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಾದಾರ ಚೆನ್ನಯ್ಯ ಶ್ರೀ ಸಂಗೀತ ಸಾಂಸ್ಕೃತಿಕ ಜಾನಪದ ಕಲಾವಿದರ ಸಂಘ ಮುಧೋಳ. ಅಧ್ಯಕ್ಷರು ಅಶೋಕ್ ಮೇತ್ರಿ, ಉಪಾಧ್ಯಕ್ಷರು ಚಂದು ಹೊಸ್ಮನಿ ಹಾಗೂ ಸರ್ವ ಸದಸ್ಯರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.